ಬಿಟ್ಟ ಬತ್ತೋಯ್ತು, ಇಂಟಿಮೇಷನ್ ಗೊತ್ತಾಯ್ತು. ತಪ್ಪಿಸ್ಕೊಂಡಾಗ ಅಲ್ಲಿ ಪಾತ್ರೆ ಆಲ್ಬಮ್ಗಳಿದೆ, ಮುದ್ದೆ ಕಲ್ಲಿನ ಮೇಲೆ ಮುದ್ದೆ ಗುಡ್ಡೆ ಹಾಕಿರೋದು, ರೇಷನ್ನು, ಪಾತ್ರೆಗಳು, ಅಕ್ಕಿ, ಟ್ಯಾಬ್ಲೆಟು, ಬಲ್ಪು. ನೆನ್ನೆ ಇವರೇ ನೆನ್ನೆ ತಾನು ಸುತ್ತಿ ಒಗೆನಕಲ್ಲು ನೋಡೋಣ ಬಂದರು. ಒಗೆನಕಲ್ಲು ವಿಶೇಷ ಏನು ಅಂದರೆ, ವಾಡ ಅಂತ ಕರ್ಕೊಂಡೋಗಿ ಹಿಂದ್ಗಡೆ ಕುಂಡಿಸ್ಕೊಂಡು, ಈಗಲೂ ಆ ಕಲ್ಲು ವೀರಪ್ಪ ಒಡೆದಿರೋ ಕಲ್ಲನ್ನ, ಸರ್ ಬಿಡಬೇಡಿ ಹಳೆ ಲಿಂಗ ಇದು ದೇವರು, ಏ ಹೊಸದು ಚೆನ್ನಾಗಿರೋದು ಮಾಡ್ಸೋಣ, ಹೊಸದು ಊರವರೆಲ್ಲ ಮಾಡಿದ್ರು, ನನ್ನ ಆಲ್ಬಮ್ಲಿ ಇದ್ದಾರೆ ಅದೆಲ್ಲ ದೇವಸ್ಥಾನ ಕಡೆ ಓಪನಿಂಗೆಲ್ಲ. ಹಿಂಗಾಗ್ಬಿಟ್ಟು ಒಂದ್ಸರಿ ಬೋಧಮಲೆ, ಮೈಲ್ಮಲೆ, ಮೈಲ್ಮಲೆ ಅಂದ್ರೆ ಗೋಪಿನಾಥ ಪಕ್ಕದಲ್ಲಿ ದೊಡ್ಡ ಬೆಟ್ಟ ಇದೆ, ಅಲ್ಲಿ ಒಂದ್ಸರಿ ಕಾರ್ಯಾಚರಣೆ, ಯಾರೋ ಬೆಟ್ಟಕ್ಕೆ ವೀರಪ್ಪ ಇಲ್ಲಿ ಬಟ್ಟೆ ಹೊಲಿತಾ ಇದ್ದಾನೆ, ಬಿಟ್ಟು ಬತ್ತೋಯ್ತು, ಇಂಟಿಮೇಷನ್ ಗೊತ್ತಾಯ್ತು, ಪೊಲೀಸ್ ಗೊತ್ತಾಗಿತ್ತು. ಮೈಲ್ಮಲೆ ಬೆಟ್ಟಕ್ಕೆ ಹೋದ್ನು ನಾವು. ಹೋದಾಗ ಹೋಗಿ ನನ್ನ ಆಲ್ಬಮ್ಲಿದೆ, ಅಲ್ಲಿ ವೀರಪ್ಪನ ಬಟ್ಟೆ ಹೊಲಿತಿದ್ದ ಅಂತ ಕರ್ಕೊಂಡು ತೋರಿಸಿದ್ದ. ನಾವು ಹೋಗಿದ್ದೀವಿ, ದಿನೇಶ್ ಬಂದ್ರೆ ನನ್ನ ಜೊತೆ ಕ್ಲೋಸ್ ಆದರು. ಹೋಗುವಾಗ ಇಲ್ಲಿ ನೋಡಿ ಸರ್, ಇಲ್ಲೇ ಬಟ್ಟೆ ಹೊಲ್ದು ಅಂತ ಹೇಳ್ದ. ವೀರಪ್ಪನ ಬಟ್ಟೆ ಹೊಲ್ದಿದ್ದು ಇಲ್ಲೇ ಗವಿ ಒಳಗೆಯಿಂದ, ಅಲ್ಲಿ ಹೊಗೆ ಕಾಣ್ತೀನಿ ನಡ್ರಿ ಯಾಕ್ರೆ ಬೇಗ ಅಂತ ಹೋದ್ನು ಮೇಕ್ ಹೋಗಂಟ ಕೆಳಗಡೆ ಇರೋದು ನಾವು ಬರೋದು ನೋಡಿ ಅವನು ಆವತ್ತು ತಪ್ಪಿಸ್ಕೊಂಡ ವೀರಪ್ಪ. ತಪ್ಪಿಸ್ಕೊಂಡಾಗ ಅಲ್ಲಿ ಪಾತ್ರೆ ಆಲ್ಬಮ್ಲಿದೆ, ಮುದ್ದೆ ಕಲ್ಲ ಮೇಲೆ ಮುದ್ದೆ ಗುಡ್ಡೆ ಹಾಕಿರೋದು, ರೇಷನ್ನು, ಪಾತ್ರೆಗಳು, ಅಕ್ಕಿ, ಟ್ಯಾಬ್ಲೆಟ್ಟು, ಬಲ್ಪು, ಮೂರು ಸಲಂದು ಐದು ಸಲಂದು ಬಲ್ಪು ಎಲ್ಲ ಇತ್ತು, ಬಿಟ್ಟುಟ್ಟೋಗಿದ್ದ. ಕಲ್ಲ ಮೇಲೆ ಬಂಡೆ ಬಿಸಿ ಅನ್ನ ಬಸ್ತಿರೋದು ಇದು ಮಾಡಿ ಎಲ್ಲ ನೋಡಿದ್ನು. ಎಲ್ಲ ನೋಡಿ ಹೋಗ್ಬಿಡಿ ಒಟ್ಟು ಅಂದ, ನಾನು ಎಲ್ಲ ನೋಡ್ದು ಆ ಕಡೆ ಕಡೆ ನಿಂತ್ಕೊಂಡು. ಒಂದು ತಾತಿ ಬಿದ್ದಿತ್ತು, ತಾತಿ ಮೇಲೆ ದಿನೇಶ್ ಬರೆದು, ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ ನಾನು ಮುಂದ್ಗಡೆ ಬಾ ಅಂತ ಬರ್ದಿದ್ರು. ಆ ತಾತಿ ಒಂದು ತಾತಿ ಇತ್ತು, ಅವನು ಸ್ವಲ್ಪ ಏನೋ ಅಲ್ಲಿ ಏನೇನು ಮಾಡ್ತಿದ್ರು ಏನೋ ಬ್ಲಾಕ್ ಮ್ಯಾಜಿಕ್ ಅಥವಾ ದೇವ್ರ ಹತ್ರ. ತಾತಿ ಮೇಲೆ ಇವರು ಬರೆದ್ರು, ಬರೆದ್ಬಿಟ್ಟು ಆ ಕಲ್ಲಿನ ಬಂಡೆ ಮೇಲೆ ಮಡಿಬಿಟ್ಟು ನಮ್ಗೆ ಏನೇನು ಬೇಕೋ ಎಲ್ಲ ಎತ್ಕೊಂಡು ಕಾರ್ಯಾಚರಣೆ ಬಂದ್ಬಿಟ್ರು. ಅದು ದಿನೇಶ್ ಸರ್ ನೋಡಿದ್ರು, ದಿನೇಶ್ ನಾವೆಲ್ಲ ಜೊತೆ ಹೋಗಿದ್ದು. ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಹೋದ್ನು ನಾವು, ಅದಿನ್ನು ದಿನೇಶ್ ಸರ್ನ ಟ್ರಿಗರ್ ಮಾಡ್ತೇವೆ. ಮತ್ತೆ ಇನ್ನೊಂದು ಸರ್ ನೋಡ್ಕೊಂಡು ಬರೋಣ, ಏನಾದ್ರು ಮತ್ತೆ ಬಂದ್ಗಿದ್ದೀನಿ ಆ ಜಾಗ ಅಂದ್ಬಿಟ್ಟು ಸೈಲೆಂಟಾಗಿ ಹೋದ್ನು. ಹೋಗಂಟ ನೋಡಿದ್ವಿ ಅಲ್ಲಿ ಏನೂ ಇಲ್ಲ, ತಾತಿ ಹಂಗೆ ಇತ್ತು. ಓ ಇಲ್ಲಿ ಬಂದಿಲ್ಲ ರೀ ಅಂದ್ಬಿಟ್ಟು ಏರ್ ಫೈರ್ ಮಾಡಿದ್ರು. ಐದು ರೌಂಡು ದಿನೇಶ್ ಫೈರ್ ಮಾಡಿದ್ರು, ಅವತ್ತು ಅಲ್ಲೇ ಇದ್ದಾನಂತೆ, ಆ ಬೆಟ್ಟದಲ್ಲೇ ಇದ್ದಾನೆ ವೀರಪ್ಪನ. ನೆಕ್ಸ್ಟು ಎಲ್ಲ ನಾವು ಅವತ್ತು ಈಗ ನಮ್ಮ ಶ್ರೀನಿವಾಸ ಸಾಹೇಬ್ ಎರ್ಕೆಂಬ್ರಿ ತಲೆ ಕೂದಿದಾರಲ್ಲ ಆ ಜಾಗದಲ್ಲಿ, ಅದರಿಂದ ಈಚೆನೆ ಇತ್ತಿಂದ ಹೋಯ್ತು. ಹೋಗುವಾಗ ಸ್ಟಾರ್ಟಿಂಗ್ಲಿ ಏನು ಮಾಡಿಬಿಟ್ರು, ಅಲ್ಲಿ ದನ ಕಾಯುವನ ಒಬ್ಬನ ದೊಡ್ಡ ಗಿಡ್ಡಿ ಎಲ್ಲ ದನಗಳನ್ನು ಕಾದು ಒಬ್ಬರ ಏನೋ ಇಷ್ಟು ಅಂತ ದುಡ್ಡು ವಸೂಲು ಮಾಡ್ತಾನೆ. ಅಲ್ಲೊಬ್ಬ ಸಿಕ್ಕಾಕಂಡ ದಿನೇಶ್, ಅವನಿಗೆ ಗೊತ್ತಿತ್ತು ಅನ್ನೋ ಕಾಣುತ್ತೆ. ಇನ್ನು ದಿನೇಶ್ ಹಳಬರಲ್ವ, ಅವ್ನು ಎಳಕ ಬಂದ್ಬಿಟ್ಟೆ, ಏಯ್ ನಿಜ ಹೇಳು ವೀರಪ್ಪ ಬಂದಿದ್ನೆ ಈ ಕಡೆ, ಹಂಗೆ ಸುಳ್ಳು ಹೇಳ್ತೀಯ, ಹಂಗೆ ಹಿಂಗೆ ಓಡ್ದು ಅವನಿಗೆ ಕೊಡು ಹಾಲು ಕೊಡು ಅಂತ ಹಾಲ್ಕ ಮರದಲ್ಲಿ ನೇತಾಕಿದ್ರು. ಆ ದೊಡ್ಡ ದನಗಳೆಲ್ಲ ಸೇರಿದಾಗ ಹಾಲನ್ನೆಲ್ಲ ಕುಡ್ಕೊಂಡ್ರು, ಪೊಲೀಸ್ಗೆ ಏನು ಮಾಡಿದ್ರು. ಆಗ ದಿನೇಶು ಒಂದು ಮಾತನ್ಬಿಟ್ರು, ಏನಂದ್ರು ಅಂದರೆ, ಅವರ ಸ್ಟಾಫೆಲ್ಲ ಬಂದಿತ್ತಲ್ಲ ಪೊಲೀಸ್ನವ್ರು, ಅವ್ರು ಇವರೆಲ್ಲ ನೋಡ್ರಿ, ಇವರು ಸ್ವಾಮೀಜಿ ಕರ್ಕೊಂಡ್ಬಂದು ಪಾದ ಪೂಜೆ ಮಾಡಿಸ್ಬಿಟ್ಟು ಆ ತೀರ್ಥ ಕುಡಿದ್ಬಿಟ್ರು, ಇವ್ರಿಗೆ ಜೋಡ್ ಹೊಡೆದ್ರು, ಏನು ಪಾಪಕ್ಕೆ ಪರಿಹಾರ ಅಂತ ಕಣ್ರಿ, ಏನು ಸಂಪ್ರದಾಯ ಇವರು ಕಳ್ಳರು ಹಾಗ ಹೀಗೆ ಅಂತ ಏನು ಇವಾಗಿ ಮಾತಾಡಿದ್ರು. ನನಗೆ ಸ್ವಲ್ಪ ಯಾಕೆ ಸ್ವಾಮೀಜಿಗಳ ಬಗ್ಗೆ ಹಿಂಗೆ ಮಾತಾಡ್ತಾರಲ್ಲ ಇವರು, ಅವ್ರವ್ರ ಸಂಪ್ರದಾಯ ಮಾತಾಡಬಾರ್ದಲ್ಲ. ದಿನೇಶ್ ಒಂದೇ ಹೋಗಿ ಒಂದು ಹಳ್ಳದಲ್ಲಿ ಇದುವರೆಯಿತು, ಟಯರ್ಡ್ ಆಯಿತು, ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು 6 ಗಂಟೆ ಆಯಿತು. ಏ ಬಿಡ್ರಿ, ನಮ್ಮ ಮಾವ ಚಾಮರಾಜನಗರಕ್ಕೆ ಹೋಗಿದ್ದಾರೆ, ನನಗೆ ಟ್ರಾನ್ಸ್ಫರ್ ಆಗೋಗುತ್ತೆ ರೀ, ಮಲ್ಸಟ್ರೆ ಇದ್ರು. ಏ ನಮಗೂ ಮಾಡಿಸ್ಬಿಡಿ ಸರ್ ಅಂದೆ. ಏ ನಿಮ್ಮ ಬಿ ಕೆ ಸಿಂಗ್ ಇದಾರಲ್ಲಪ್ಪ, ಮಾಡಿಸ್ಕೊಳ್ಳಿ, ನನಗಂತೂ ಟ್ರಾನ್ಸ್ಫರ್ ಆಯ್ತಾ ಇದ್ರು. ಹೌದಾ ಸರ್ ಅಂದೆ. ಸರ್ 6 ಗಂಟೆ ಆಯಿತು, ಹೊರಡೋಣ ನಾವು, ಬನ್ನಿ ಅಂದ್ಬಿಟ್ಟು ಬಂದ್ಬಿಟ್ಟು. ಮೇಡಮ್ ಈ ಕತೆ ನಡೀತು. ನೆಕ್ಸ್ಟ್ ಇನ್ನೊಂದು ಸರಿ ಅವತ್ತೊಂದು ಕತೆ ಅದು. ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಬಿಟ್ಕೊ ಹೋದ್ನು, ಹೋಗಂಟ ತಾತಿ ಅಲ್ಲೇ ಇತ್ತು. ಏರ್ ಫೈರ್ ಮಾಡಿದ್ರು. ಆಗ ಇವನಿಗೆ ಏನಾಗೋಯ್ತು, ವೀರಪ್ಪನಿಗೂ ಜಾಸ್ತಿ ಓಡಾಡ್ತವ್ರೆ, ದಾಟ್ಕೊಂಡು ಹೊಂಟೋಗೋಣ ಅಂದ್ಬಿಟ್ಟು ಅವನು ನೆಕ್ಸ್ಟ್ ಡೇಗೆ ದಾಟ್ತಾ ಇದ್ದಾನೆ. ಎಲ್ಲಿಗೆ? ತಮಿಳ್ನಾಡಿಗೆ. ತಮಿಳ್ನಾಡಿಗೆ ಹೊರಗಡೆ ಹೋಗೋಣ, ಇವ್ರು ಏರ್ ಫೈರ್ ಮಾಡ್ತೀವಲ್ಲ ನಾವೆಲ್ಲ ಹೋಗಿ. ಅವರು ಕೆ ಎಸ್ ಆರ್ ಪಿ ಏನು ಅಂದ್ರೆ ತಿಂಗಳಿಗೊಂದ್ಸರಿ ಬರ್ತಾರೆ, ಅವ್ರು ಶಿಫ್ಟ್ ಆಯ್ತಾ ಇರ್ತಾರೆ. ಇವರೆಲ್ಲ ಹೇಳಿದಾರೆ ರೀ, ನೆನ್ನೆ ತಾನೇ ಸುತ್ತಿದೀವಿ, ಕಾಡೆಲ್ಲ ಸುತ್ತಿದೀವಿ, ಎಲ್ಲಿದ್ದಾನೆ ವೀರಪ್ಪ? ಎಸ್ಟಿಎಫ್ ಬಂದಿತ್ತ? ಇನ್ನೂ ಬಂದಿಲ್ಲ, ಕಾರ್ ಇನ್ನೂ ಕತೆ ನಡೆದೇ ಇಲ್ಲ. ಎಸ್ಟಿಎಫ್ ಬರಕ್ಕಿಂತ ಮುಂಚೆನೆ ಕೆ ಎಸ್ ಆರ್ ಪಿ ಬರ್ತಾ ಇತ್ತು ತಿಂಗಳಿಗೊಂದ್ಸಲ ಬರ್ತಾ ಇದ್ರು. ಒಂದು ವ್ಯಾನ್ ಬರ್ತ. ನೆಕ್ಸ್ಟ್ ನೆನ್ನೆ ತಾನೇ ತಾನೇ ಸುತ್ತಿದೀವಿ ರೀ, ದಿನೇಶ್ ಬನ್ರಿ ಒಗೆನಕಲ್ ನೋಡೋಣ ಅಂತ ಕರ್ಕೊಬಂದ್ರು. ಒಗೆನಕಲ್ ಕರ್ಕೊಬಂದ್ರಲ್ಲ, ನಾನು ರಾಮಲಿಂಗ ನೋಡಿರ್ನಿಲ್ಲ. ಚಂದ್ರಪ್ಪನವರು ನಾನು ಇಲ್ಲಿ ಸರ್ ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದಾಗ ಇಲ್ಲಿ ಪರಿಚಯ ಆಯ್ತು. ಆಮೇಲೆ ಅರ್ಸು ಅಂತ ಒಬ್ಬರು ಇನ್ಸ್ಪೆಕ್ಟ್ರು, ಈಗ ಹೋದ ತಿಂಗಳೇನೋ ತೀರೋದ್ರು, ಪೇಪರ್ ನೋಡಿದೆ ನಾನು. ನೆನ್ನೆ ಇವರೇ ನೆನ್ನೆ ತಾನು ಸುತ್ತಿ ಒಗೆನಕಲ್ ನೋಡೋಣ ಬನ್ರಿ. ಒಗೆನಕಲ್ ವಿಶೇಷ ಏನು ಅಂದರೆ, ಅಲ್ಲಿ ಅಲ್ಲೇ ಮೀನು ಹಿಡಿದು ಅಲ್ಲೇ ಫ್ರೈ ಮಾಡಿಕೊಡ್ತಾರೆ, ಮತ್ತು ಎಣ್ಣೆ ಸ್ನಾನ ಮಾಡಿಸ್ತಾರೆ ಚೆನ್ನಾಗಿ. ನಮ್ಮ ಅದು ಅದು ಒಗೆನಕಲ್ ನಮ್ಮ ಕರ್ನಾಟಕ ಸೇರಿದ್ದೆ, ಆದರೆ ಇನ್ನೂ ತಕೊಳಕ್ಕಾಗಿಲ್ಲ ನಮ್ಮ ಕರ್ನಾಟಕದವರು. ಇವರು ಹೋಗಿ ಒಟ್ಟೋಗಿದ್ದಾರೆ, ಸ್ನಾನ ಮಾಡ್ಕೊಂಡು ಏನೋ ಮಾಡ್ಕೊಂಡು, ಏನೋ ಅವರು ಏನು ಬೇಕೋ ಏನೇನೋ ಮಾಡ್ಕೊಂಡು ಬತ್ತಾ ಇರುವಾಗ ಏನು ಮಾಡಿದ್ದಾನೆ. ನೀವು ದಿನೇಶ್ ಸರ್ ಜೊತೆ ಹೋಗಿ? ದಿನೇಶ್ ಅವತ್ತು ನನ್ನ ಬೇಡ ಅಂದ್ಬಿಟ್ಟು, ಗೋಪಿನಾಥಕ್ಕೆ ಬಂದರೆ ಅವ್ರು ನನ್ನ ಜೊತೆ, ನನ್ನ ಅದೃಷ್ಟಕ್ಕೆ ಅವರು ಬೇಡ ಮಲ್ಸಿಟ್ಟು ಅಂದ್ಬಿಟ್ಟು. ನಿಮ್ದು ಅದೃಷ್ಟ ಅವತ್ತು? ನನಗೆ ಅದೃಷ್ಟ ಇತ್ತು, ನಮ್ಮ ಮನೆ ದೇವ್ರು ಕಾಪಾಡ್ತು. ಒಂದು ಮೆನ್ ಬಪ್ಪ ಅಂದರು, ಮೆನ್ ಕರ್ಕೊಂಡ್ರು, ಕುಣಿಸ್ಕೊಂಡ್ರು, ಅವನು ಸರಾಗಿರೆಲ್ಲ ಹಾಕೊಂಡ
ಒಂದು ತಕ್ಕೊಂಡ ಹೋಗಿ ಒಬ್ಬ ಹೊರಟೋದ್ರು ಇವರು ಹೊರಟೋಗಿ ಇವ್ರು ಹೊರಟೋಗಿದ್ದಾರೆ. ಹೊರಟೋಗಿ ಏನು ಅಂದ್ರೆ ಅವನ ಹೆಸರು, ಅವ್ನು ನಮಗೆ ನಮ್ಮ ಶ್ರೀನಿವಾಸ ಸಾಹೇಬರು ಪಿರಿಯಡ್ಲಿ ಸಿಕ್ಕಿದ ಅವನು, ಅವನ ಹೆಸರು ಉರುಳಿ ಅಂತ. ನನಗೆ ಯಾಕೆ ಇವೆಲ್ಲ ನೆನಪತ್ತದೆ ಅಂದರೆ, ನೆನ್ನೆ ಊಟ ಮಾಡಿದ್ದು ಬೆಳಿಗ್ಗೆ ಊಟ ಮಾಡದೆ ಮರ್ತು ಬಿಡ್ತೀವಿ ನಾವು. ಈ 35 ವರ್ಷ ಕತೆ ಹೆಂಗೆ ಅಂದರೆ, ಅಲ್ಲಿಗೆ ಅಷ್ಟು ಭಯಂಕರ, ಈಗಲೂ ಮನೆ ಕಂಡು ಯೋಚನೆ ಮಾಡಿದ್ನ, ಬದುಕಿದ್ದೀನಿಲ್ಲ ಬದುಕಿದ್ದೀನಿಲ್ಲ. ಇವರು ಹೊರಟೋಗಿದ್ದಾರೆ ಒಗೆನ್ಕಲ್ಗೆ ಹೋಗಿ ಅವರೆಲ್ಲ ನೋಡ್ಕೊಂಡವರೆಲ್ಲ, ಅದು ಒಗೆನ್ಕಲ್ ಭಾಳ ಚೆನ್ನಾಗಿ MGR ಶೂಟಿಂಗ್ಲಿ ನೋಡಿದ ಜಾಗವಂತೆ, ಮುಖ್ಯಮಂತ್ರಿ ಅದನ್ನು ಡೆವಲಪ್ ಮಾಡಿದ್ದಾರೆ ಒಗೆನ್ಕಲ್. ನಮ್ಮ ಕರ್ನಾಟಕ ಏನು ಮಾಡಿಲ್ಲ, ಈಗ ರೋಡ್ ಮಾಡಿದ್ದಾರೆ, ಇನ್ನೇನು ಮಾಡಿಲ್ಲ, ಈಚೆಗೆ ರೋಡ್ ಮಾಡಿದ್ದಾರೆ, ಅದಕ್ಕೆ ಮೊದಲು ಏನೂ ಮಾಡಿರಲಿಲ್ಲ, ಕಾಡು ರೋಡೇ. ಹೋಗಿದ್ದಾರೆ ಇವನು ಉರುಳಿ ಏನೋ, ನಾ ತಿಂದ ಬಂದ ನಾ ಸೈಕಲ್ಲಿ, ಸೈಕಲ್ ಬಂದ ಅವನು ಆ ಕಡೆಯಿಂದ ಸೈಕಲ್ ಬಂದಿದ್ದಾನೆ ಹುಡುಗ ಗೋಪಿನಾಥಕ್ಕೆ ಬರೋಕ್ಕೆ. ಬರುವಾಗ ಮೇಡಮ್ ಅವನ ಅದೃಷ್ಟಕ್ಕೆ ವೀರಪ್ಪ ದಾಟಕ್ಕೆ ಶುರು ಮಾಡಿದ್ದಾನೆ. ಅವನ ಆ ಕಡೆಯಿಂದ ಸೈಕಲ್ ಬರೋಕ್ಕೆ ಇವ್ರು ದಾಟಕ್ಕು ಸ್ವಾರ್ಡ ಹೆಂಗಡಪ್ಪ ಅವರೇ ವೀರಪ್ಪ ಅಣ್ಣ ಚಂಗಪ್ಪಡಿ ಪೋರೆ ಅಪ್ಪಡಿಂಗ್ಳಂದಾರೂ ಸರಿ ಇದಾರು ಜೀಪ್ ಕೀಪ್ ಹೊಂದಿರ್ಕದ ಅಂದನ ಆಮಣ್ಣ ಅನ್ಬಿಟ್ಟು ದಿನೇಶ್ ಹೊಂದಿರ್ಕ್ರಂಗಳ ಆಮಣ್ಣ ಅನ್ಬಿಟ್ಟು ವಾಡ ಅಂತ ಕರ್ಕೊಂಡೋಗಿ ಹಿಂದ್ಗಡೆ ಕುಂಡಿಸ್ಕೊಂಡು ಈಗಲೂ ಆ ಕಲ್ಲು ವೀರಪ್ಪ ಹೊಡೆದಿರೋ ಕಲ್ಲನ್ನ ನಮ್ಮ ಶ್ರೀನಿವಾಸ ಸಾಹೇಬರು ಪುಟ್ಬೋದಿ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಆ ಅವ್ರ ರೋಡ್ನ ಅಗಲ ಮಾಡುವಾಗ ಆ ವೀರಪ್ಪನ ಕಲ್ಲನ್ನ ಈಗಲೂ ಉಳಿಸಿದ್ದಾರೆ, ಅಲ್ಲಿ ಈಗಲೂ ಇದೆ ವೀರಪ್ಪ ಮನೆಗೆ. ರೋಡ್ ಮಾಡ್ಕೊಂಡು ಇವನ್ನ ಕುಂಡಿಸ್ಕೊಂಡು ಸೈಕಲ್ನೆಲ್ಲ ಲೋಡಿಂಗನ್ನು ಲೋಡ್ ಮಾಡ್ಕೊಂಡು ಕಲ್ಲು ಹಾಕೊಂಡು ಕೂತಿದ್ದಾರೆ. ಅದು ಹೆಂಗಂದ್ರೆ ಪೂರ್ವಕ್ಕೆ ಹೊಳೆ, ಪೂರ್ವ ಹೊಳೆ ಸೌತಿಂದ ನಾರ್ತ್ಗೆ ಇಳಿಗಬೇಕು, ಅವ್ರು ಅತ್ತಿಂದ ಬಂದು ಬೆಟ್ಟತ್ತಿ ಹಿಂಗೆ ಇಳಿಗಬೇಕು. ಇಳಿಗಕ್ಕೆ ಬೆಟ್ಟದ ಮೇಲೆ ಸರಿಯಾಗಿ ಕರಿಕಲ್ ಕೋರೆ ನಡೀತಿತ್ತಲ್ಲ, ಕಲ್ಲುಗಳಿತ್ತು ಎತ್ತಿ ಹಾಕ್ಬಿಟ್ಟವ್ರೆ. ಬಂದಟ್ಟಿಗೆ ಎಲ್ಲೂ ಹೋಗಿಲ್ಲ, ಚಿಕ್ಕದು ರೋಡು ಯಾವ ಕಡೆಗೂ ಹೋಗಿಲ್ಲ, ಇದು ಹೊಳೆ ಇದೇ ಹೊಳೆ. ಏನು ಮಾಡಿದ್ದಾರೆ ಕುಣ್ತ್ ಬತ್ತಲ್ಲ, ಬಡ್ 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 ನೋಡಿದ್ದಾರೆ. ವೀರಪ್ಪ ಆಗ ಬನೀನು ಅವ್ನು ಬನಿನೆಲ್ಲ ಸಿಕ್ತು, ಅದನ್ನೇ ಮುಂದೆ ಕೇಳ್ತೀನಿ. ಹೊಡೆದಾಗ ಏನು ಮಾಡಿದಾನೆ ವೀರಪ್ಪ ಮಲ್ಲಿಕ್ ಹೊಡೆದ್ನಲ್ಲ ಏನಾದರೂ ಅಂತ ಈಗ ನಂದಿದ್ರು ಕಾನ್ಸ್ಟೇಬಲ್ ಹೊಡೆದಿದ್ದಾನೆ ಏಟು. ಹೋಗಿರಮ್ಮ ಒಳಗೆ ಜೀಪ್ ಒಳಗೆ ಹೊಡೆದಾಗ ಹೊಡೆದ ಕಲ್ಲು ಚೂರು ವೀರಪ್ಪನ ಮೈಗೆಲ್ಲ ಚುಚ್ಚಿಬಿಟ್ಟದೆ. ಇಲ್ಲ ಅಂದರೆ ಎಲ್ಲರೂ ಸಹಿಸ್ಬಿಟ್ಟು ಒಳಗೆ ಬಿಸಾಕ್ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ರೆ, ಎಲ್ಲ ಜೀಪ್ ಸಮೇತ ತಳ್ಳಿಬಿಡ್ಬೇಕು. ಯಾಕಂದರೆ ಆ ಉರುಳಿ ಹೇಳ್ದ ಕತೆ ಹೊಡೆದು ಅವನ ಕಾನ್ಸ್ಟೇಬಲ್ ಹೊಡೆದ್ನಲ್ಲ, ಹೊಡೆದ ತಕ್ಷಣ ಕಲ್ಲು ವೀರಪ್ಪನ ಮೈಗೆಲ್ಲ ಚುಚ್ಚಿದ್ರೆ ಅಣ್ಣನಿಗೆ ಆಡ್ನ ಏಟು ಬಿಡ್ತು ನಿಲ್ಲಿಸ್ಬಿಟ್ಟು ಅಂದ್ಬಿಟ್ಟು ಹಿಂದೆ ಆಗ ಅರಸು ಆ ರೋಡೇ ನೋಡಿಲ್ಲ ಅವರು. ಅವರು ಜೀಪ್ನ ಹಿಂದಕ್ಕೆ ತಕೊಂಡೋಗಿ ತಮಿಳ್ನಾಡು ದಾಟಿಸಿ ತಮಿಳ್ನಾಡಿಗೆ ಅಡ್ಮಿಟ್ ಹೋಗಿ ಬಾಡಿಗಳು ಅಲ್ಲಿ ಇಲ್ಲಿ ಬಿದ್ದಿತ್ತು. ನಾವು ನೈಟ್ ಹೋಗಕ್ಕಾಗಲಿಲ್ಲ, ಹೋಗ್ಲಿಲ್ಲ ನೀವು ಬೆಳಗ್ಗೆ ಹೋಗಿ ನೋಡೋ ಗಂಟ ಬಾಡಿಗಳು ಎತ್ಕೊ ಬಂದು ನೈಟ್ ಆಗಿ ನೀವು ಬೆಳಗ್ಗೆ ಎತ್ತಿದ್ದ ಬಾಡಿನ ಬೆಳಗ್ಗೆ ಇಂಟಿಮೇಶನ್ ಬಂದು ನಮ್ಗೆ ಗೊತ್ತೇ ಇಲ್ವಲ್ಲ, ಹಂಗಾಗ್ಬಿಟ್ಟು ತಮಿಳ್ನಾಡು ಪೇಪರ್ ಬಂತು. ಇಮಿಡಿಯೇಟ್ ತಮಿಳ್ನಾಡು ಪೇಪರ್ ಬಂದಿತ್ತು ಕರ್ನಾಟಕದಲ್ಲಿ ತಮಿಳು ಪೇಪರ್ ನಮ್ಗೆ ಅಲ್ಲಿ ಕರ್ನಾಟಕ ಪೇಪರೇ ಗೊತ್ತಿಲ್ವಲ್ಲ, ಗೋಪಿನಾಥ್ ಯಾರು ಪೇಪರ್ ತಂದ ಅದು ಕರ್ನಾಟಕ ತಮಿಳ್ನಾಡು ಪೇಪರ್ ಅವ್ರು ಓದೋದು ಇದೆ ಎಲ್ಲ. ಇವಾಗ್ಲೂ ಅಷ್ಟೇ, ಈಗಲೂ ಅಷ್ಟೇ ಅಲ್ಲ, ತಮಿಳೆ ಮಾತಾಡೋದಕ್ಕೆ ಕನ್ನಡನೂ ಮಾತಾಡ್ತು. ಹಿಂಗಾಗ್ಬಿಟ್ರು ಗೊತ್ತಾಯ್ತು ಹೋಗಂಟ ಸಿಕ್ತು ತಂತು ಆಗ ದೊಡ್ಡ ಇನ್ನೂ ಕತ್ಕೋ. ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗಿದ್ದೆ ಅವಾಗ ಬೆಳಗ್ಗೆ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ, ಹಂಗಾರೆ ಗೋಪಿನಾಥಮ್ಮ ಅವ್ರಿಗೂ ಗೊತ್ತಿರಲಿಲ್ಲ. ಗೋಪಿನಾಥ್ ಗೊತ್ತೇ ಇಲ್ಲ, ದಿನೇಶ್ ಓದ್ ಗೊತ್ತು, ನೆಕ್ಸ್ಟ್ ಫೈರಿಂಗ್ ಆಯ್ತು ಅಂತ ಗೊತ್ತು. ನೈಟ್ ಎಲ್ಲಿ ಹೋಗೋದು ಯಾರು ಇಲ್ಲ ಅಲ್ಲ, ಇನ್ನು ನಮಗೆ ಯಾರು ಇದಿರಲಿಲ್ಲ. ಆಮೇಲೆ ಅದು ಸತ್ತ ಮೇಲೆ ಬಾಡಿ ಬತ್ತು ಹೊಟ್ಟೋಯ್ತು. ಆಮೇಲೆ ಸರ್ಕಾರ ಇನ್ನೂ ಕಣ್ಬಿಡ್ತು, ಕಣ್ಬಿದ್ದು ಹೆಲಿಕಾಪ್ಟರ್ ಕೊಟ್ಟರು ವೀರಪ್ಪನ ಬಾಂಬಾಕೆಗೆ ಅಂತ. ಹೆಲಿಕಾಪ್ಟರ್ ಎಲ್ಲ ಸುತ್ತು ಎಲ್ಲ ಮಾಡ್ತು, ಏನೋ ಬಂತು, ಅದು 2 ಜನ 3 ಜನ ಸುತ್ತಾಕ ಹೊಂಟೋದ್ರು ಅಷ್ಟೇ. ನಾವು ಅಲ್ಲೇ ಇರಬೇಕು, ಆಗ ಸಬ್ ಇನ್ಸ್ಪೆಕ್ಟರ್ಗಳು ಜಾಸ್ತಿ ಹಾಕೋದು. ಆಗ ಚಿಕ್ಕಮಗಳೂರಲ್ಲಿ ಚಾಮರಾಜನಗರದಲ್ಲಿ ಇದ್ದ DFO ಚಿಕ್ಕಮಗಳೂರಲ್ಲಿದ್ದರು ಶ್ರೀನಿವಾಸ ಹತ್ತೆ ಆದ್ರಲ್ಲ ಅವರು. ಅವ್ರು ಓದೋದ ಕಡೆ ಎಲ್ಲ ಬರೀ ದೇವಸ್ಥಾನವೇ, ಚಾಮರಾಜನಗರಕ್ಕೆ ಹೋದ ದೇವಸ್ಥಾನ, ಚಿಕ್ಕಮಗಳೂರು ದೇವಸ್ಥಾನ, ಜನ ಕ್ವಾರ್ಟರ್ಸ್ ಕಟ್ಸೋದು. ಹಿಂಗಾಗ್ಬಿಟ್ಟು ಅಲ್ಲಿಂದ ಇವ್ರಿಗೆ ಎಲ್ಲಿಗೆ ಗೋಪಿನಾಥ್ಗೆ ಸ್ಪೆಷಲ್ ಡ್ಯೂಟಿಗೆ. ಇವ್ರು ಬಂದ ಮೇಲೆ ಮೇಡಮ್ ಅಂತ ಶ್ರೀನಿವಾಸ ಸಾಹೇಬರು ಹತ್ಯೆಯಾಗಿದ್ರು ಸರಿ, ನಮಗೆ ಒಂದು 30 ಜನ 40 ಜನ ಸ್ಟಾಫ್ ಇದ್ದು ಅನ್ನ ಹಾಕೋರು 2 ವರ್ಷ ನಮಗೆ ಬಹಳ ಕಾರ್ಯಾಚರಣೆ ಮಾಡೋದು. ಹಿಡಿದು ಅಲ್ಲಿ ನಮ್ಮ ಆಲ್ಬಮ್ ಇದೆ ನೋಡಿ, ಒಂದು 50-100 ಗನ್ ಸಿಕ್ಕ, ಒಂದು 20-30 ಜನ ಸ್ವಲ್ಪ ಜನ ಸರೆಂಡರ್ ಹಿಡಿದು ನಾವು ಎಲ್ಲ ಮುಗಿತ ಬಂತು. ಊರ್ಲಿ ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ಕಟ್ಟಿಸ್ ಮಾರಿಯಮ್ಮ ದೇವಸ್ಥಾನ ಕಟ್ಟುವಾಗ ಅಲ್ಲಿ ಕತೆ ಹೇಳಿದ್ರು ಯಜಮಾನರುಗಳು, ಆ ಲಿಂಗನ ಹಳೆ ಲಿಂಗ ಇತ್ತಲ್ಲ ಕಿತ್ತು ಒಳಗೆ ಬಿಟ್ಬಿಟ್ರಂತ DFO ಸರ್ ಬಿಡಬೇಡಿ ಹಳೆ ಲಿಂಗ ಇದು ದೇವರು, ಏ ಹೊಸದು ಚೆನ್ನಾಗಿರೋದು ಮಾಡ್ಸೋಣ ಮಾಡಿಸ್ತೀನಿ ಅಂದ್ಬಿಟ್ಟು ಆ ದೇವಸ್ಥಾನ ಕಟ್ಟಿಸ್ರು. ಮಾರಿ ಹಬ್ಬ ಮಾಡಿದ್ರು, ಕುಣಿದ್ರು, ಅದ್ದೂರಿಯಾಗಿ ಮಾಡಿ ಎಲ್ಲನೂ ಮಾಡಿ ಅದ್ದೂರಿ ಎಲ್ಲ ಇದು ಮಾಡಿ ಎಲ್ಲ ಶ್ರೀನಿವಾಸ ಸಾಹೇಬರು ಹಾಕಿದ್ರು ಸ್ಪೆಷಲ್ ಎಲ್ಲ ಹಿಡಿದು. ನಾವು ಬಿಪಿನ್ ಗೋಪಾಲಕೃಷ್ಣ ಎಸ್ ಮೈಸೂರು ಒಳ್ಳೆ ಆಫೀಸರ್, ಅವರು ಆಂಧ್ರದವರು ಇವರು ಆಂಧ್ರದವ್ರೆ, ಚೆನ್ನಾಗಿ ನಡೀತು 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 ಕಾರ್ಯಾಚರಣೆ ಇವರು ಕಂಟ್ರೋಲ್. ಆಗ KV ಶೆಟ್ಟಿ ಐಜಿ, KV ಶೆಟ್ಟಿ ಮಿಲಿಟರಿ ಮ್ಯಾನ್ ಅಂತ, ಅವ್ರನ್ನ DFO ಶ್ರೀನಿವಾಸ್ಗೆ ಬೇಡ ಅಂದ್ರೂ 10 ಜನ ಜೊತೆಲಿ ಇರಬೇಕು ಸಬ್ ಇನ್ಸ್ಪೆಕ್ಟರ್, ಅವ್ರು ಹಿಂದ್ಗಡೆ ಹೋಗ್ಬೇಕು, ಬೇಡ ಅಂದ್ರೆ ಕರ್ಕೊಂಡು ಹೋಗ್ಬೇಕು. ಈ ಶ್ರೀನಿವಾಸ ಸಾಹೇಬರು ಅಂದ್ರೆ ಕಚ್ಚೆ ಕಟ್ಕೊಂಡೇ ಹೊಂಟೋಗೋರು, ಲುಂಗಿ ಹಾಕೊಂಡೆ ಹೊಂಟೋಗೋರು, ಒಂಥರ ಸಾಧು ಆಫೀಸರ್ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ದಾಡಿ ಬಿಟ್ಕೊಂಡು ನಮ್ಮನ್ನೆಲ್ಲ ಸುತ್ತಿಸ್ರು, ತಮಿಳ್ನಾಡೆಲ್ಲ ಬೆಳಗಾನ ಹೋಯ್ತಿದ್ನು, ಜಲ್ಲಿ ಪಾಳೆ ಅವುಗ್ಯ ದೊಡ್ಡ ಕತೆ ಹೇಳಿದ್ರೆ ಅದೇನು ನನ್ನೇ ವೀರಪ್ಪ ಅಂತಿದ್ರು. ಹ್ಞೂ, ನಾನು ಹಂಗೆ ವೀರಪ್ಪನಂಗೆ ಮೀಸ ಬಿಟ್ಟಿದ್ದೆ, ಅದು ದೊಡ್ಡ ಕತೆ. ಹಿಂಗೆ ಆಗುವಾಗ ಇವ್ರು ಬಂದು ಕಾರ್ಯಾಚರಣೆ ಮಾಡಿ ಊರು ರೋಡ್ ಮಾಡಿಸ್ರು, ಮನೆ ಕಟ್ಟಿಸ್ರು. ಅಲ್ಲಿ ಈಗ ಇದಾಗಿದೆ, ಸ್ಕೂಲ್ ಆಗಿದೆ, ದೊಡ್ಡ ಸ್ಕೂಲ್, ಆಗ ಪ್ರೈಮರಿ ಸ್ಕೂಲು. ಅಲ್ಲಿ ಒಂದು ಹುತ್ತ ಇತ್ತು, ಆ ಹುತ್ತನೆಲ್ಲ ಕಿತ್ತಾಕಿ ಒಂದು ನಾವು ಪೊಲೀಸ್ ಜೊತೆಲಿ ಊಟ ಮಾಡೋಕ್ಕಾಗಲ್ಲ, ನಮ್ದೇ ಸಪರೇಟ್ ಇರೋ ಅಂತ ಕಟ್ಟಿಸ್ರು ಇವರು. ಕಟ್ಟಿಸ್ಬಿಟ್ಟು ಕಾರ್ಯಾಚರಣೆ ನಡೀತಾ ಇತ್ತು, ಸ್ವಲ್ಪ ಜನ ಹಿಡಿದ್ರು, ಮಾರಿಯಪ್ಪನ್ ಸಿಕ್ಕದ, ಮಾರಿ
ಮಾರಿಯಪ್ಪನ ಕರ್ಕ ಬರ್ಬೇಕಾದ್ರೆ ಅವನೇ ಆನೆ ಹೊಡಿತಿದ್ದ. ಮಾರಿಯಪ್ಪನ ಆನೆ ಹೊಡಿತಿದ್ದ ಮಾರಿಯಪ್ಪ ದುಡ್ಡನ್ನ ಇಟ್ಬಿಟ್ಟು ಭತ್ತಾರಕ್ಕೆ ಫೈರ್ ಮಾಡ್ತಿದ್ದ. ಅವ್ನು ತಮಿಳ್ನಾಡಲ್ಲಿ ನಮ್ಮ ನಿಚ್ಚಕರಲ್ಲಿ ಇರಿಸ್ಬಿಟ್ಟು ಡಿ ಎಫ್ ಎಳ್ಕೊಬಂದ್ರು. ಒಂಥರ ದಾಡಿ ಬಿಟ್ಕೊಂಡು ಹೆಂಗೆ ಯಾರೋ ಒಂದು ಕಡೆ ಹೋಗಿ ಒಂದು ಗುಡ್ಸ್ನೊಳಗೆ ಇಂಟಿಮೇಷನ್ ಕಲೆಕ್ಟ್ ಮಾಡಿ ಎಳ್ಕೊಬಂದ್ರು. ಇಂಥ ಕಾರ್ಯಾಚರಣೆ ಮಾಡಿದ್ರು ಡಿ ಎಫ್ ಚೆನ್ನಾಗಿ ಮಾಡ್ತಾ 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 ಅಲ್ಲಿ ನಂದಕುಮಾರ್ ಅಂತ ದಾಡಿ ಬಿಟ್ಕೊಂಡು ನನ್ನ ಆಲ್ಬಮ್ಲಿದ್ದಾನೆ ನಂದಕುಮಾರ್ ಅವ್ರ ವೀರಪ್ಪ ಸಾಯಗಂಟ್ಲು ನಾನು ದಾಡಿ ಬಿಡೋಲ್ಲ ಅಂತ ಈಗಲೂ ಇದ್ದರೋ ಏನೋ ಬದುಕಿದ್ದಾನೆ ಏನೋ ಈಗಲೂ ನಂದಕುಮಾರ್ ನಾವು ವೀರಪ್ಪ ಸಾಯಗಂಟ್ಲು ನಾನು ದಾಡಿ ತೆಗೆಯಲ್ಲ ಅಂತ ಬಿಟ್ಕೊಂಡಿದ್ದೆ. ಅವನು ನೆಲ್ಲೂರು ಮಾದಯ್ಯ ಪೆರುಮಾಳು ನನಗೆ ಗೊತ್ತು ಮುನಿಸ್ವಾಮಿ ಮುನಿಸ್ವಾಮಿ ಜಾಸ್ತಿ ಇದ್ದದ್ದು ನೆಲ್ಲೂರು ಮಾದಯ್ಯ ಡಿ ಎಫ್ ಜೊತೆ ಪೆರುಮಾಳು ನಂದಕುಮಾರ್ ಇವ್ರು ಇದ್ರು. ಕಾರ್ಯಾಚರಣೆ ಚೆನ್ನಾಗಿ ನಡೀತಿತ್ತು ಈ ಟೈಮಲ್ಲಿ ಮಾರಿ ಇತ್ತಿಲ್ವಾ ನೀವು ಮಾರಿ ಹೇಳಿ ಕಷ್ಟ ಮುಂದಕ್ಕೆ ಬರ್ತಾ ಇದ್ದೀನಿ ಈಗ ಮಾರೇಮನ್ ಕತೆ. ಕಾರ್ಯಾಚರಣೆ ನಡೀತಾ ಇತ್ತು ಮೇಡಮ್ ದೇವಸ್ಥಾನ ಕಟ್ಟಿದ್ರು ಆಗ ರಾಮಪ್ಪಚಾರಿ ಪಿಕ್ಚರ್ ಬಂದಿರಲಿಲ್ಲ. ಯಾವುದು ರಾಮಾಚಾರಿ ಕನ್ನಡ ಫಿಲಮ್ ಬತ್ತಲ್ಲ ಆಗ ಇನ್ನೂ ಅದು ಬಂದಿರಲಿಲ್ಲ. ಆಗ ಆಗ ದೇವಸ್ಥಾನ ಕಟ್ಟಾಗ ರಾಮಾಚಾರಿ ತಮಿಳು ಫಿಲಮ್ ಬಂದಿತ್ತಂತೆ. ಆ ರೆಕಾರ್ಡ್ಗಳು ಅದೇ ಥರ ಚೆನ್ನಾಗಿತ್ತು. ಈ ಕನ್ನಡದಲ್ಲಿದೆಲ್ಲ ಅದೇ ಥರ ಟೂನ್ ಇದೆ. ಆಡ್ಕೊಂಡು ಹಾಡಾಕೊಂಡು ಆ ದೇವಸ್ಥಾನ ಕಟ್ಟೋದು ಮಕ್ಕಳು ಕೆಲವು ಓರ್ಸೋದು ಊರವರೆಲ್ಲ ಮಾಡಿದ್ರು. ನನ್ನ ಆಲ್ಬಮ್ಲಿ ಇದ್ದಾರೆ ಅದೆಲ್ಲ ದೇವಸ್ಥಾನ ಕಟ್ಟೋದು ಓಪನಿಂಗೆಲ್ಲ. ಹಿಂಗಾಗ್ಬಿಟ್ಟು ಭಾಳ ಅದ್ದೂರಿಯಾಗಿ ಮಾಡಿದ್ರು ಕಾರ್ಯಾಚರಣೆನ ಶ್ರೀನಿವಾಸ ಸಾಹೇಬರು. ಅಂಥ ಆಫೀಸರ್ಗಳು ಇನ್ನೂ ಹುಟ್ಟಲ್ಲ ಹುಟ್ಟು ಇಲ್ಲ ಹುಟ್ಟೋದಿಲ್ಲ ಅಂತ. ಈಗ ರಾಜ್ಕುಮಾರ್ನಾಗ ಹುಟ್ಟೋಕ್ಕಾಗತ್ತಾ? ಹಂಗೆ ನಮ್ಮ ಶ್ರೀನಿವಾಸ ಸಾಹೇಬ್ರ ಹತ್ರ ಹುಟ್ಟೋಕ್ಕೆಲ್ಲ ಹುಟ್ಟಕ್ಕೂ ಆಗಲ್ಲ. ಅಂಥ ಆಫೀಸ್ ಅಷ್ಟು ಕಾರ್ಯಾಚರಣೆ ಮಾಡಿದ್ದೇನು ಮುಗೀತು ಅಂತ ಇದ್ನು. ಮುಗಿತಾ ಇರುವಾಗ ಯಾರ್ಯಾರ ಮಾತು ಕಟ್ಕೊಂಡೇನೋ ಅಥವಾ ಹೇಳ್ಕೊಂಬ ಅಥವಾ ಹೇಳ್ತಲೆ ಮೃತ್ಯು ಅಂತ ಏನೋ ಗಾದೆ ಹೇಳ್ತಾರೆ, ಹೇಳ್ಕೊಂಬ ಕೇಳಬೇಕು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.